ಫ್ರೆಂಡ್ಸ್ ಇಲ್ಲದೆ ಹೋದ್ರು ಸಾವಿರ ಜನರನ್ನ ನನಗೋಸ್ಕರ ಎದುರಿಸೋ ಒಬ್ಬ ಫ್ರೆಂಡ್ ಇರಬೇಕು ಅಂತ ನಾವೆಲ್ಲರೂ ಅನ್ಕೋತೀವಿ. ಅಂಥ ಫ್ರೆಂಡ್ಸ್ಗೋಸ್ಕರ ಅಂತಾನೇ ನಾವು ಫ್ರೆಂಡ್ಶಿಪ್ ಡೇನ ಆಚರಿಸೋದು. ಈ ದಿನ ಎಲ್ಲರೂ ಅವರವರ ಬೆಸ್ಟ್ ಫ್ರೆಂಡ್ ಕೈಗೆ ಫ್ರೆಂಡ್ಶಿಪ್ ಬ್ಯಾಂಡ್ನ ಕಟ್ಟಿ ತಮ್ಮ ಸ್ನೇಹನ ವ್ಯಕ್ತಪಡಿಸ್ತಾರೆ. ಆದರೆ ನಿಜವಾದ ಸ್ನೇಹ ಹೇಗಿರಬೇಕು ಅಂತ ಕೇಳಿದಾಗ ಪ್ರತಿಯೊಬ್ಬರ ಡೆಫಿನೇಷನ್ ಡಿಫ್ರೆಂಟ್ ಆಗಿರುತ್ತೆ. ಅದೇನು ಅಂತೀರಾ? ಅದರ ಒಂದು ಸಣ್ಣ ಝಲಕ್ ತೋರಿಸ್ತೀವಿ, ಬನ್ನಿ. ಗೆಳೆತನ ಎಂಬುವುದು ಮಾನವ ಸಂಬಂಧಗಳಲ್ಲಿ ವಿಶಿಷ್ಟವಾದದ್ದು. ನಿಜವಾದ ಫ್ರೆಂಡ್ಶಿಪ್ ಅಂತಂದರೆ ಫ್ರೆಂಡ್ಶಿಪ್ಪೇ ನಿಜ ಅಷ್ಟೇ. ಟ್ರೂ ಫ್ರೆಂಡ್ಶಿಪ್ ಅಂದರೆ ಯಾರು ಕೇರ್ ತಗೋತಾನೆ ಫ್ರೆಂಡ್ಸ್ ಬಗ್ಗೆ, ಮತ್ತು ಅವನು ಎಲ್ಲ ಥರ ಇರಬೇಕು, ಲೈಕ್ ಆಲ್ ಇನ್ ಒನ್ ಥರ. ಗರ್ಲ್ ಫ್ರೆಂಡು, ಮದರು, ಫಾದರು, ಬ್ರದರು, ಕೇರಿಂಗು, ಸಿಸ್ಟರು, ಎಲ್ಲ ಥರ ಇದ್ದಾನೆ ಅವ್ನು. ಟ್ರೂ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂದರೆ ನಾವು ಮಾಡೋದನ್ನೆಲ್ಲ ಎನ್ಕರೇಜ್ ಮಾಡೋನು ಫ್ರೆಂಡ್ಸ್ ಅಂತ ಆಗೋಲ್ಲ. ನಾವು ಮಾಡಿದ ತಪ್ಪನ್ನ ಪಾಯಿಂಟ್ ಮಾಡಿ ತೋರಿಸಿ ಇದನ್ನು ತಿತ್ಕೊ ಅಂತ ಹೇಳೋದು ಟ್ರೂ ಫ್ರೆಂಡ್ಶಿಪ್ ಅಂತ ನನ್ನ ಪ್ರಕಾರ. ಫ್ರೆಂಡ್ಶಿಪ್ ಅನ್ನೋದು ಜಸ್ಟ್ ಹೆಸ್ರಿಗೆ ಮಾತ್ರ ಫ್ರೆಂಡ್ ಆಗಿರಬಾರ್ದು, ಅವಳು ಎಲ್ಲ ಸಮಯದಲ್ಲೂ ಜೊತೆನಲ್ಲಿರಬೇಕು. ಟ್ರೂ ಫ್ರೆಂಡ್ಶಿಪ್ ಅಂದರೆ ಎಲ್ಲ ಟೈಮಲ್ಲೂ ನಮ್ಮ ಜೊತೆ ಇರಬೇಕು, ನಮ್ಮ ಪ್ರಾಬ್ಲಮ್ಸ್ ಬಂದಾಗ ನಮ್ಮ ಹತ್ರ ಇರಬೇಕು. ನನ್ನ ಪ್ರಕಾರ ನಿಜವಾದ ಸ್ನೇಹ ಅಂದರೆ ದ್ವಾಪರ ಯುಗದ ಸ್ನೇಹ. ಯಾಕಂದರೆ ರಾಧಾಕೃಷ್ಣ ಮಾಡಿದಂಥ ಸ್ನೇಹ, ಅದು ಸ್ನೇಹ ಅಂದರೆ ಅಜರಾಮರ. ಏನು ಎಲ್ಲ ಕಷ್ಟಕ್ಕೂ ಸುಖಕ್ಕೂ ಆಗಬೇಕು, ಎಲ್ಲನೂ ಶೇರ್ ಮಾಡ್ಕೋಬೇಕು. ಫ್ರೆಂಡ್ಸ್ ಆರ್ ಎವ್ರಿಥಿಂಗ್ ಫಾರ್ ಮೀ. ದೇ ಓನ್ಲಿ ಶೋ ಮೀ ದ ವೇ ಹೌ ಟು ಮೂವ್, ಹೌ ಟು ಬಿಹೇವ್ ಆ್ಯಂಡ್ ಹೌ ಟು ಸ್ಟಡಿ, ಹೌ ಟು ಡ್ರೀಮ್. ದೇ ಆರ್ ಮೈ ಲೈಫ್. ಆಪ್ತ ಮಿತ್ರರು ಸದಾಕಾಲ ಪರಸ್ಪರ ಸ್ನೇಹಕ್ಕೆ ಎಳೆಸುತ್ತಾರೆ, ಮತ್ತು ಅವರ ಚಟುವಟಿಕೆಗಳು, ಹವ್ಯಾಸಗಳು, ವೃತ್ತಿ ಪ್ರವೃತ್ತಿಗಳು ಅವು ಬೆಳೆಯುವುದಕ್ಕೂ ಉಪಯೋಗ ಆಗ್ತವೆ. ಈಗ ಉಡುಪಿಯಲ್ಲಿರುವ ಎನ್ ನಾರಾಯಣ ಬಲ್ಲಾಳ ನನ್ನ ಆಪ್ತ ಮಿತ್ರ. ಗಂಗಾಧರ್. ಕಾವ್ಯ. ನಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಇವರೇ ಎಲ್ಲ ನಮ್ಮ ಬ್ಯಾಚ್ಮೇಟ್ಸು. ಬೆಸ್ಟ್ ಫ್ರೆಂಡ್ ಬೆನ್ಸಿ. ಅವರು ಎಷ್ಟು ಆಸಕ್ತಿ ವಹಿಸ್ತಾರೆ ಅಂದರೆ ನನ್ನ ವಿಷಯದಲ್ಲಿ ನನಗೆ ಬೇಕಾದ್ದನ್ನು ಅವರಿಗೆ ಸಿಕ್ಕಿದ್ದು ಕಳಿಸ್ತಾರೆ, ಮತ್ತು ಆಗಾಗ ಕರೆ ಮಾಡ್ತಿರ್ತಾರೆ, ಮತ್ತು ಅವರ ಒಂದು ನೆನಪು ಯಾವಾಗಲೂ ನನ್ನನ್ನು ಹುರುಪುಗೊಳಿಸ್ತಾ ಇರ್ತದೆ. ಡೂ ಗುಡ್ ಥಿಂಗ್ ಗುಡ್ ಆ್ಯಂಡ್ ಬಿ ಗುಡ್. ಮಗ ಯಾವುದಕ್ಕೂ ಹೆದರ್ಕೋಬೇಡ, ಏನೇ ಕಷ್ಟ ಆದರೂ ನಾನು ನಿನ್ನ ಜೊತೆ ಇರ್ತೀನಿ. ಅವಳು ನನಗೋಸ್ಕರ ತುಂಬ ಹೆಲ್ಪ್ ಮಾಡಿದ್ದಾಳೆ, ನನ್ನ ಕಷ್ಟ ಸಮಯದಲ್ಲೆಲ್ಲ ಅವಳು ನನ್ನ ಜೊತೆ ಇದ್ದಾಳೆ. ಸೊ ಅವಳು ಎಲ್ಲಿದ್ದರೂ ಖುಷಿಯಾಗಿರಲಿ ಅಂತ ಬಯಸ್ತೀವಿ. ಬರೀ ಎಂಜಾಯ್ಮೆಂಟ್ ಟೈಮಲ್ಲಿ ಅಷ್ಟೇ ಬಂದು ಪ್ರಾಬ್ಲಮ್ಸ್ ಬಂದಾಗ ಬಿಟ್ಟೋಗೋದು ಅದಲ್ಲ, ಮುಂದೇನಾದ್ರು ಲೈಫಲ್ಲೂ ಏನಾದರೂ ಪ್ರಾಬ್ಲಮ್ಸ್ ಬಂದ್ರೂ ನಮ್ಮ ಜೊತೆ ಫೇಸ್ ಮಾಡೋಂಗಿರ್ಬೇಕು. ಎಲ್ಲ ಥರದ್ದು ನೀವನ್ನ ಹೇಳ್ದಂಗೆ ಎಲ್ಲ ಪೇರೆಂಟ್ಸ್ ಥರನೂ ಟ್ರೀಟ್ ಮಾಡ್ಬೋದು, ಎಲ್ಲ ನಮ್ಮ ಇಮೋಷನ್ಸನ್ನು ಎಲ್ಲ ನಾವು ಶೇರ್ ಮಾಡ್ಕೊಬೋದು, ಅದಕ್ಕೆ ಟ್ರೂ ಫ್ರೆಂಡ್ಶಿಪ್. ಹಾಯ್ ಬೆನ್ಸಿ ಆ್ಯಂಡ್ ಬೇಸಿಲ್. ಬಿಕಾಸ್ ಆಫ್ ಯು ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್. ಯು ನೋ ಅಬೌಟ್ ಮೀ ಬಟ್ ಐ ಡಿಂಟ್ ಕೇರ್ ಅಬೌಟ್ ಯು, ಯು ನೋ ಬಿಕಾಸ್. ಸಮಟೈಮ್ ಐ ಲೆಟ್ ಯು ಬಿಹೈಂಡ್ ಬಿಕಾಸ್ ಮೈ ಆಟಿಟ್ಯೂಡ್. ದೆನ್ ಆಲ್ಸೋ ಯು ಹೋಲ್ಡ್ ಮೀ ಟೈಟ್, ಯು ರೈಸ್ ಮೀ ಇನ್ ಸೆವರಲ್ ಸಿಚುಯೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದಟ್. Happy Friendship Day. ನಂಬನಿಯ ತೋರಿಸುವ ಸ್ನೇಹ.